ನಮಸ್ತೆ ವೆಲ್ಕಮ್ ಟು ಸ್ಪರ್ಧಾದೀಪ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾಲ್ಕು ಅಂದರೆ ನ್ಯಾಷನಲ್ ಅಲ್ಯೂಮಿನಿಯಂ ಕಂಪನಿ ಲಿಮಿಟೆಡ್ನ ವತಿಯಿಂದ ವಿವಿಧ ಟೆಕ್ನಿಕಲ್ ಇಂಜಿನಿಯರಿಂಗ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಆ ಒಂದು ಅಧಿಸೂಚನೆಯನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ವಿಡಿಯೋ ಆಗೋದಕ್ಕಿಂತ ಮುಂಚೆ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಗೆಳೆಯರು ಇದು ನಾಲ್ಕು ಅಂದರೆ ನ್ಯಾಷನಲ್ ಅಲ್ಯೂಮಿನಿಯಂ ಕಂಪನಿ ಲಿಮಿಟೆಡ್ ಇದೊಂದು ನವರತ್ನ ಭಾರತ ಸರ್ಕಾರದ ನವರತ್ನ ಸ್ಟೇಟಸ್ ಅನ್ನ ಒಂದು ಕಂಪನಿ ಆಗಿದೆ ಇದರಲ್ಲಿ ರಿಕ್ರೂಟ್ಮೆಂಟ್ ಆಫ್ ಗ್ರಾಜ್ಯುಯೇಟ್ ಇಂಜಿನಿಯರಿಂಗ್ ಥ್ರೋ ಗೇಟ್ ಟೂ ತೌಸಂಡ್ ಟ್ವೆಂಟಿ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಅಧಿಸೂಚನೆಯನ್ನ ಹೊರಡಿಸಲಾಗಿದೆ ಸ್ನೇಹಿತರೆ ಇದು ಎಸ್ ಸಿ ಜಾಬ್ಸ್ ಡಾಟ್ ಕಾಮ್ ಅಂತೇಳಿ ಇದರಲ್ಲಿ ಇದರಲ್ಲಿ ಆ ಒಂದು ಸಂಬಂಧಪಟ್ಟಂತಹ ಒಂದು ಜಾಬ್ ನೋಟಿಫಿಕೇಶನ್ ಹಾಕಿರ್ತೀನಿ ಸೊ ಇದರಲ್ಲಿ ಹೋದರೆ ಜಾಬ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಅನ್ನು ಮಾಡಿದರೆ ಈ ನಾಲ್ಕೋ ಟೆಕ್ನಿಕಲ್ ಪೋಸ್ಟ್ ರಿಕ್ರೂಟ್ಮೆಂಟ್ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ ಇದರಲ್ಲಿ ಪ್ರಮುಖ ಅಂಶಗಳನ್ನ ನೋಡೋಣ ಒಟ್ಟು ನೂರ ಇಪ್ಪತ್ತು ಪೋಸ್ಟ್ ಇದೆ ಅದರಲ್ಲಿ ಎಲೆಕ್ಟ್ರಿಕಲ್ಗೆ ನಲವತ್ತೈದು ಪೋಸ್ಟ್ ಇದೆ ಇನ್ಸ್ಟ್ರೂಮೆಂಟೇಷನ್ಗೆ ಮೆಕ್ಯಾನಿಕಲ್ಗೆ ನಲವತ್ತೈದು ಪೋಸ್ಟ್ ಇದೆ ಎಲೆಕ್ಟ್ರಿಕಲ್ಗೆ ಇಪ್ಪತ್ತೊಂಬತ್ತು ಪೋಸ್ಟ್ ಇದೆ ಇನ್ಸ್ಟ್ರೂಮೆಂಟೇಷನ್ಗೆ ಹದಿನೈದು ಪೋಸ್ಟ್ ಕೆಮಿಕಲ್ಗೆ ಹತ್ತೊಂಬತ್ತು ಮೆಟಲರ್ಜಿಗೆ ಹದಿಮೂರು ಸಿವಿಲ್ ಐದು ಮೈನಿಂಗಿಗೆ ನಾಲ್ಕು ಪೋಸ್ಟ್ ಇದೆ ಮತ್ತು ಕ್ಯಾಟಗರಿ ವೈಸಲ್ಲಿ ವರ್ಗೀಕರಣವನ್ನು ನೋಡ್ತೀವಿ ಎಸ್ ಸಿಗಿಗೆ ಹದಿನೈದು ಪೋಸ್ಟು ಎಸ್ ಟಿಗೆ ಹನ್ನೊಂದು ಪೋಸ್ಟು ಅವರಿಗೆ ಮೂವತ್ತೊಂದು ಪೋಸ್ಟು ಸಾಮಾನ್ಯ ವರ್ಗಕ್ಕೆ ಐವತ್ತೊಂದು ಪೋಸ್ಟ್ ಇದೆ ಮತ್ತು ಇ ಡಬ್ಲ್ಯೂ ಎಸ್ಗೆ ಹನ್ನೆರಡು ಪೋಸ್ಟ್ ಇದೆ ಇನ್ನೂ ಪರ್ಸನ್ ವಿತ್ ಡಿಸೆಬಿಲಿಟಿ ಅಂದರೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಕೂಡ ಹದಿನಾಲ್ಕು ಪೋಸ್ಟ್ ಇದೆ ಇದರ ವೇತನ ಟ್ರೈನಿಂಗ್ ಅಂದರೆ ತರಬೇತಿ ಅವಧಿಯಲ್ಲಿ ಅಂದರೆ ಒಂದು ವರ್ಷ ತರಬೇತಿ ಇರುತ್ತೆ ಆ ಅವಧಿಯಲ್ಲಿ ನಲವತ್ತು ಸಾವಿರದಿಂದ ಒಂದಷ್ಟು ನಲವತ್ತು ಸಾವಿರ ಇದೆ ಅದಾದ ನಂತರ ತರಬೇತಿಯನ್ನು ಕಂಪ್ಲೀಟ್ ಮಾಡಿದ ನಂತರ ಅರವತ್ತು ಸಾವಿರದಿಂದ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿವರೆಗೂ ಕೂಡ ವೇತನವನ್ನು ನೀಡಲಾಗುತ್ತೆ ಇದಕ್ಕೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ಮೆಕಾನಿಕಲ್ಗೆ ಮೆಕಾನಿಕಲ್ ಆರ್ ಪ್ರೊಡಕ್ಷನ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ಗೆ ಎಲೆಕ್ಟ್ರಿಕಲ್ ಆರ್ ಪವರ್ ಇಂಜಿನಿಯರಿಂಗ್ ಇನ್ಸ್ಟ್ರೂಮೆಂಟೇಷನ್ಗೆ ಎಲೆಕ್ಟ್ರಾನಿಕ್ಸ್ ಆರ್ ಇನ್ಸ್ಟ್ರೂಮೆಂಟೇಷನ್ ಆರ್ ಟೆಲಿಕಾಮ್ ಆರ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮೆಟಾಲಜಿಗೆ ಮೆಟಲರ್ಜಿಕಲ್ ಇಂಜಿನಿಯರಿಂಗ್ ಸಿವಿಲ್ಗೆ ಸಿವಿಲ್ ಆರ್ಕಿಟೆಕ್ಚರ್ ಸೆರಾಮಿಕ್ಸ್ ಇಂಜಿನಿಯರಿಂಗ್ ಇನ್ನು ಮೈನಿಂಗಿಗೆ ಮೈನಿಂಗ್ ಇಂಜಿನಿಯರಿಂಗ್ ಅಥವಾ ಈಕ್ವಾಲಿಟಿ ಡಿಪ್ಲೊಮಾ ಇನ್ ಮೈನಿಂಗ್ ಇಂಜಿನಿಯರಿಂಗ್ ಕೆಮಿಕಲ್ಗೆ ಕೆಮಿಕಲ್ ಇಂಜಿನಿಯರಿಂಗ್ ಅಥವಾ ಎಂ ಟೆಕ್ ಅಪ್ಲೈಡ್ ಕೆಮಿಸ್ಟ್ರಿಯನ್ನು ಮಾಡಿದಂಥವ್ರಿಗೆ ಅಪ್ಪರ್ ಏಜ್ ಲಿಮಿಟು ಮೂವತ್ತು ವರ್ಷದವರೆಗೆ ದಿನಾಂಕ ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ತಕ್ಕೆ ಸಂಬಂಧಪಟ್ಟಂತೆ ಆಗಿರಬೇಕಾಗುತ್ತೆ ಇದರಲ್ಲಿ ಎಸ್ ಸಿ ಎಸ್ ಟಿಗೆ ಐದು ವರ್ಷ ಒ ಬಿ ಸಿ ಅವರಿಗೆ ಮೂರು ವರ್ಷ ಮತ್ತು ಪಿ ಡಬ್ಲ್ಯೂ ಡಿ ಅಥವಾ ಅಂಗವಿಕಲ ಅಭ್ಯರ್ಥಿಗಳಿಗಿದ್ದರೆ ಅವರಿಗೆ ಹತ್ತು ವರ್ಷಕ್ಕಿಂತ ಹೆಚ್ಚಿನ ಒಂದು ವಯೋ ರಿಯಾಯಿತಿಯನ್ನು ನೀಡಲಾಗಿರುತ್ತೆ ಸೊ ಸೆಲೆಕ್ಷನ್ ಪ್ರೊಸೆಸ್ ಏನೇನಿದೆ ಅಂತೇಳಿ ಇಲ್ಲಿ ಬಿಟ್ಟಿದ್ದಾರೆ ಅಪ್ಲಿಕೇಶನ್ ಫೀಸು ಜನರಲ್ ಒ ಸಿ ಮತ್ತು ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ಇದೆ ಮತ್ತು ಇನ್ನು ಅದರ್ಸ್ ಅಂದರೆ ಎಚ್ ಸಿ ಎಸ್ ಟಿ ಅವರಿಗೆ ಒಂದು ನೂರು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಅರ್ಜಿ ಸಲ್ಲಿಸಬೇಕು ಅಂತಂದರೆ ನೀವು ದಿನಾಂಕ ಇಲ್ಲಿದೆ ಪ್ರಮುಖ ದಿನಾಂಕಗಳು ಆನ್ಲೈನ್ ಅಪ್ಲಿಕೇಶನ್ ಆರಂಭ ಆಗ್ತಕ್ಕಂಥದ್ದು ದಿನಾಂಕ ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ತರಿಂದ ಅರ್ಜಿ ಕೊನೆಯಾಗ್ತಕ್ಕಂಥದ್ದು ದಿನಾಂಕ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತರವರೆಗೆ ಅರ್ಜಿಯನ್ನು ಆನ್ಲೈನ್ ಮುಖಾಂತರವಾಗಿ ಸಲ್ಲಿಸಬಹುದು ಗೆಳೆಯರಿ ಇಂಪಾರ್ಟೆಂಟ್ ಲಿಂಕ್ ಹಾಕಿದೀನಿ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇದರ ನೋಟಿಫಿಕೇಶನ್ ಸಿಗುತ್ತೆ ಇಲ್ಲಿ ಅಪ್ಲೈ ಆನ್ಲೈನ್ ಮತ್ತು ಅಫಿಷಿಯಲ್ ವೆಬ್ಸೈಟ್ಗೆ ನೇರವಾಗಿ ಹೋಗ್ಬೋದು ಸೊ ಯಾರೆಲ್ಲ ಈ ಟೆಕ್ನಿಕಲ್ ಪೋಸ್ಟ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಆಸಕ್ತಿ ಇದೆಯೋ ಸೊ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಈ ಒಂದು ವೆಬ್ಸೈಟ್ನಲ್ಲಿ ಎಲ್ಲ ರೀತಿಯ ಪ್ರಮುಖ ಕರ್ನಾಟಕ ಸರ್ಕಾರದ ಪರೀಕ್ಷಾ ನೇಮಕಾತಿ ಮತ್ತು ಸಿಲೆಬಸ್ ಆನಂತರ ಸ್ಟಡಿ ಮೆಟೀರಿಯಲ್ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ ಇಲ್ಲಿ ಒಂದು ಬೆಲ್ ಐಕಾನ್ ಬಟನ್ ಇದೆ ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ನಿಮ್ಗೆ ನೇರವಾಗಿ ನೋಟಿಫಿಕೇಶನ್ ಸಿಗುತ್ತೆ ಈ ಒಂದು ಹುದ್ದೆಗಳ ನೇಮಕಾತಿಯ ನೇರ ಲಿಂಕನ್ನು ನಾನು ಯೂಟ್ಯೂಬ್ನ ಡಿಸ್ಕ್ರಿಪ್ಷನ್ಸ್ ಬಾಕ್ಸ್ ಒಳಗೆ ಹಾಕಿರ್ತೀನಿ ಸೊ ಯಾರಿಗೆಲ್ಲ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸುವ ಆಸಕ್ತಿ ಇದೆಯೋ ಸೊ ಅವರು ನೇರವಾಗಿ ಈ ಲಿಂಕಿಗೆ ಬರ್ಬೋದು ಅಂತ ಹೇಳ್ತಾ ಈ ಮಾಹಿತಿಯನ್ನು ಎಲ್ಲ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಇದಿಷ್ಟು ಕೂಡ ಈ ಅಧಿಸೂಚನೆಯ ಮಾಹಿತಿ ಆಗಿದೆ ಈ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಧನ್ಯವಾದಗಳು